ಕರಾವಳಿ ಪ್ರದೇಶವೂ ಸೇರಿದಂತೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ವಾತಾವರಣ ನಿರ್ಮಾಣ ಆಗಿದೆ. ಬೈಂದೂರು ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಗುರುರಾಜ್ ಗಂಟಿಹೊಳೆ ಅವರು ಒಂದಷ್ಟಿಯಲ್ಲಿ ಜನಸಾಮಾನ್ಯರ ಮಧ್ಯೆ ಓಡಾಟ ಮಾಡಿದವರು, ನಮ್ಮ ಸಂಘಟನೆಯ ಮತ್ತು ನಮ್ಮ ಪಾರ್ಟಿಯ ಪರಿಪೂರ್ಣ ಕಲ್ಪನೆಗಳಿರುವವರು, ಸಾಮಾನ್ಯ ಜನರೊಡನೆ ಬೆರೆಯುವವರು. ಗುರುರಾಜ್ ಗಂಟಿಹೊಳೆ ಅಂತ ಒಬ್ಬ ಜನಪರ ನಿಲುವಿನ ಯುವಕ ವಿಧಾನಸೌಧಕ್ಕೆ ಹೋದರೆ ಆ ವಿಧಾನಸೌಧದಲ್ಲಿ ಒಂದು ಪರಿಣಾಮಕಾರಿ ಕೆಲಸಗಳಾಗುತ್ತದೆ. ಇಲ್ಲಿಯ ಸಾಮಾನ್ಯ ಜನರ, ದುರ್ಬಲರ, ಬಡವರ, ಧ್ವನಿಯಿಲ್ಲದವರ, ಮನೆಯಿಲ್ಲದವರ, ಕುಡಿಯ ನೀರಿನ ಸಮಸ್ಯೆ ಇರುವವರ ಎಲ್ಲ ಜನರಿಗೂ ಕೂಡ ನ್ಯಾಯ ದೊರೆಸುವಷ್ಟು ಶಕ್ತಿ ಮತ್ತು ಜನಪರವಾದಂತ ನಿಲುವನ್ನು ಹೊಂದಿರುವುದರ ಮೂಲಕ ವಿಧಾನಸಭೆಯಲ್ಲಿ ತನ್ನ ಬಗ್ಗೆ ಗಮನ ಸೆಳೆಯುವಂತ ಶಕ್ತಿ ನಮ್ಮ ಗುರುರಾಜ್ ಗಂಟಿಹೊಳೆಗಿದೆ. ನನ್ನ ಸಾರ್ವಜನಿಕ ಜೀವನದ ಅನುಭವದ ಆಧಾರದಲ್ಲಿ ನನಗೆ ಅರ್ಥ ಆದದ್ದೇನೆಂದರೆ, ನಿಶ್ಚಯವಾಗಿ ಬೈಂದೂರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗುರುರಾಜ್ ಗಂಟಿಹೊಳೆ ಗೆದ್ದೇ ಗೆಲ್ತಾರೆ ಎನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಬಡವರನ್ನು, ದುರ್ಬಲರನ್ನು, ಹಿಂದುಳಿದ ವರ್ಗದವರನ್ನು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರನ್ನು ತಲುಪುವಲ್ಲಿ, ಒಟ್ಟಾರೆ ಜನಸಾಮಾನ್ಯರ ತಲುಪುವಲ್ಲಿ ಭಾರತೀಯ ಜನತಾ ಪಕ್ಷ ಯಶಸ್ವಿಯಾಗಿ ಪ್ರಚಾರದ ಆಂದೋಲನವನ್ನು ತಲುಪ್ತಾ ಇದೆ. ನಾವು ಕೊಟ್ಟಿರುವಂಥ ಕಿಸಾನ್ ಸಮ್ಮಾನ ಯೋಜನೆಗಳು, ನಾವು ಕೊಟ್ಟಿರುವಂಥ ಸಂಧ್ಯಾ ಸುರಕ್ಷಾ ಭಾಗ್ಯಲಕ್ಷ್ಮಿ ಯೋಜನೆಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೊಟ್ಟಿರುವಂಥ ವಿದ್ಯಾನಿಧಿ, ರೈತರಿಗೆ, ಟೈಲರಿಗೆ, ನೇಕಾರರಿಗೆ, ಮೀನುಗಾರರಿಗೆ ಕೊಟ್ಟಿರುವಂಥ ವಿದ್ಯಾನಿಧಿ, ಇವೆಲ್ಲವೂ ತಳಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಜನಸಾಮಾನ್ಯರಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಬರಬೇಕು ಅನ್ನುವಂಥ ವ್ಯಾಪಕವಾದ ಭಾವನೆಗಳಿದೆ. ಕೇಂದ್ರ ಸರ್ಕಾರದ ಕಾರ್ಯವೈಖರಿ, ದೇಶದ ಭದ್ರತೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯಶೈಲಿ, ಇವೆಲ್ಲವೂ ಕೂಡ ದೇಶದಲ್ಲಿ ನಿಗ್ರಹಕ್ಕೆ ಆಗಬೇಕಾದಂಥ ಭಯೋತ್ಪಾದನೆ, ಇದೆಲ್ಲವೂ ಗಮನದಲ್ಲಿ ಇಟ್ಟುಕೊಂಡು ಜನಸಾಮಾನ್ಯರು ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತೇಳಿ ಗಲ್ಲಿ ಗಲ್ಲಿಗಳಲ್ಲಿ, ಮನೆ ಮನೆಗಳಲ್ಲಿ, ವ್ಯಕ್ತಿಗಳಲ್ಲಿ, ಅನೇಕ ಸಂಘ ಸಂಸ್ಥೆಗಳಲ್ಲಿ ವ್ಯಾಪಕವಾದಂಥ ಭಾವನೆಗಳು ಮೂಡಿಬರ್ತಾ ಇದನ್ನ ನಾವು ನೋಡಿದ್ದೆವು. ರಾಷ್ಟ್ರಕ್ಕೊಂದು ಸಮರ್ಥ ನಾಯಕತ್ವ ಬೇಕು, ಭಾರತ ಬಲಿಷ್ಠ ಆಗಬೇಕು ಅನ್ನುವರು, ರಾಷ್ಟ್ರೀಯತೆಗೆ ಒತ್ತು ಕೊಡಬೇಕು ಅಂತ ಯೋಚನೆ ಮಾಡುವವರು, ಇಡೀ ತಂಡ ಒಟ್ಟಾಗಿ ಒಂದಾಗಿ ಕೆಲಸ ಮಾಡುವಂಥ ಒಂದು ಆಂದೋಲನ ರೀತಿ ಚುನಾವಣೆ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಸ್ಪಷ್ಟವಾಗಿ 140ಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸಿ 150ವರೆಗೆ ತಲುಪಬೇಕು ಅನ್ನುವಂಥದ್ದು ನಮ್ಮ ಆಶೆ. ಕರಾವಳಿ ಪ್ರದೇಶದಲ್ಲಿ, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲಿ ನಾನು ತಿರುಗಾಟ ಮಾಡಿದ ಅನುಭವದಲ್ಲಿ ಎಲ್ಲ ಕ್ಷೇತ್ರಗಳನ್ನು ಗೆಲ್ಲುವಂಥ ಉತ್ಸಾಹದಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ. ಹಿಂದಿನ ಅನುಭವದ ಪ್ರಕಾರ ಉಡುಪಿ 5ರಲ್ಲಿ 5 ಪುನಃ ಮತ್ತೊಮ್ಮೆ ನಾವು ಗೆಲ್ತೇವೆ. ಮಂಗಳೂರಿನ 8ರಲ್ಲಿ ನಾವು 7 ಗೆದ್ದಿದ್ದೇವೆ, ಪುನಃ 8ನ್ನು ಗೆಲ್ಲಬೇಕು ಅನ್ನುವಂಥ ಗುರಿ ಇದೆ ನಮ್ಮದು. ಉತ್ತರ ಕನ್ನಡದಲ್ಲಿ ನಾವು 6ರಲ್ಲಿ 5ನ್ನು ಗೆದ್ದಿದ್ದೇವೆ, 6ಕ್ಕೆ 6 ಗೆಲ್ಲಬೇಕು ಅನ್ನುವಂಥ ಶ್ರಮಿಸಿ ದುಡಿತಾ ಇದ್ದೇವೆ. ಒಟ್ಟಾರೆ ಕರಾವಳಿ ಪ್ರದೇಶವೂ ಸೇರಿದಂತೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ವಾತಾವರಣ ನಿರ್ಮಾಣ ಆಗಿದೆ. ಬೈಂದೂರು ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಗುರುರಾಜ್ ಗಂಟಿಹೊಳೆ ಅವರು ಒಂದಷ್ಟಿಯಲ್ಲಿ ಜನಸಾಮಾನ್ಯರ ಮಧ್ಯೆ ಓಡಾಟ ಮಾಡಿದವರು, ನಮ್ಮ ಸಂಘಟನೆಯ ಮತ್ತು ನಮ್ಮ ಪಾರ್ಟಿಯ ಪರಿಪೂರ್ಣ ಕಲ್ಪನೆಗಳಿರುವವರು, ಸಾಮಾನ್ಯ ಜನರೊಡನೆ ಬೆರೆಯುವವರು. ಗುರುರಾಜ್ ಗಂಟಿಹೊಳೆ ಅಂತ ಒಬ್ಬ ಜನಪರ ನಿಲುವಿನ ಯುವಕ ವಿಧಾನಸೌಧಕ್ಕೆ ಹೋದರೆ ಆ ವಿಧಾನಸೌಧದಲ್ಲಿ ಒಂದು ಪರಿಣಾಮಕಾರಿ ಕೆಲಸಗಳಾಗ್ತದೆ. ಇಲ್ಲಿಯ ಸಾಮಾನ್ಯ ಜನರ, ದುರ್ಬಲರ, ಬಡವರ, ಧ್ವನಿಯಿಲ್ಲದವರ, ಮನೆಯಿಲ್ಲದವರ, ಕುಡಿಯ ನೀರಿನ ಸಮಸ್ಯೆ ಇರುವವರ ಎಲ್ಲ ಜನರಿಗೂ ಕೂಡ ನ್ಯಾಯ ದೊರೆಸುವಷ್ಟು ಶಕ್ತಿ ಮತ್ತು ಜನಪರವಾದಂಥ ನಿಲುವನ್ನು ಹೊಂದಿರುವುದರ ಮೂಲಕ ವಿಧಾನಸಭೆಯಲ್ಲಿ ತನ್ನ ಬಗ್ಗೆ ಗಮನ ಸೆಳೆಯುವಂಥ ಶಕ್ತಿ ನಮ್ಮ ಗುರುರಾಜ್ ಗಂಟಿಹೊಳೆಗಿದೆ. ನನ್ನ ಸಾರ್ವಜನಿಕ ಜೀವನದ ಅನುಭವದ ಆಧಾರದಲ್ಲಿ ನನಗೆ ಅರ್ಥ ಆದದ್ದೇನೆಂದರೆ, ನಿಶ್ಚಯವಾಗಿ ಬೈಂದೂರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗುರುರಾಜ್ ಗಂಟಿಹೊಳೆ ಗೆದ್ದೇ ಗೆಲ್ತಾರೆ ಎನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದೇವೆ, ಮತದಾರರ ಮಾತಾಡ್ತಾ ಇದ್ದೇವೆ. ಜಾತಿ ವರ್ಗ ಎಲ್ಲವನ್ನು ಮೀರಿ ಗಂಟಿಹೊಳೆ ನಮ್ಮ ಶಾಸಕರಾಗಬೇಕು ಅನ್ನುವಂಥ ಪರಿಕಲ್ಪನೆಯಲ್ಲಿ ನಮ್ಮ ಕಾರ್ಯಕರ್ತರು ಉತ್ಸಾಹದಿಂದ ಕೆಲಸಗಳು ಮಾಡ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಬಂದಿರುವಂಥ ಸಹಸ್ರಾರು ನೆರೆದಿರುವಂಥ ಕಾರ್ಯಕರ್ತರ ಪಡೆಗಳನ್ನು ಗಂಟಿಗಾರ ಹೇಳಿದ ಹಿನ್ನೆಲೆ ಮತ್ತು ಇವತ್ತು ಕೂಡ ನಾನು ಅಭ್ಯರ್ಥಿ ಜೊತೆಗೆ ಪ್ರಚಾರಕರ್ತರ ಅಭ್ಯರ್ಥಿ ಜೊತೆಗೆ ನಾನು ಭೇಟಿ ಕೊಟ್ಟಾಗ ಒಂದೊಂದು ಹಳ್ಳಿಗಳಲ್ಲಿ, ಒಂದೊಂದು ಬೂತ್ಗಳಲ್ಲಿ, ಮನೆ ಮನೆಗಳಲ್ಲಿ ಗುರುರಾಜನ ಬಗ್ಗೆ, ಭಾರತೀಯ ಜನತಾ ಪಕ್ಷದ ಸೈದ್ಧಾಂತಿಕ ವಿಚಾರದ ಬಗ್ಗೆ ವ್ಯಾಪಕವಾದಂಥ ನಂಬಿಕೆ ಮತ್ತು ವಿಶ್ವಾಸ ನಿಶ್ಚಯವಾಗಿ ಭಾರತೀಯ ಜನತಾ ಪಕ್ಷ
ಹೇಳುತ್ತೆ. ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರ್ತೇವೆ. ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದ ಅಧಿಕಾರವನ್ನು ಮತ್ತೊಮ್ಮೆ ಹೇಳುತ್ತೆ. ನಾನು ನಿಶ್ಚಯವಾದಂತಹ ವಾತಾವರಣ ಕಂಡುಬಂದಿದೆ. ನಾನು ತಮ್ಮ ಮೂಲಕ ಸಮಸ್ತ ರಾಜ್ಯದ ಮತ್ತು ಜಿಲ್ಲೆಯ ಜನತೆಯಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರು ಜನತೆ ವಿನಂತಿ ಮಾಡ್ತೇನೆ. ದುರಾಯಿ ಗಟ್ಟಿಯೋಳಿ ಅಂತ ಒಬ್ಬ ಜನಸಾಮಾನ್ಯ ಮಧ್ಯಪ್ರದೇಶದ ಜನತೆಗೆ ನಾವು ಅವಕಾಶ ಅವಕಾಶ ಕೊಡುವ ಮೂಲಕ ಭಾರತೀಯ ಜನತಾ ಪಕ್ಷದ ಜನಿಸಬೇಕು ಗಮನದೋಹದ ಮತ್ತೊಮ್ಮೆ ನಡೆಸಬೇಕು. ದುರಾಯಿ ಗಟ್ಟಿಯೋಳಿ ಅಂತ ಸಾಮಾನ್ಯ ಜನಸಾಮಾನ್ಯ ಸಕಲಪ ವಿಧಾನಸೌಧ ಪ್ರವೇಶ ಮಾಡುವಂತಹ ಒಂದು ಅದ್ಭುತವಾದಂತಹ ಜನತಂತ್ರ ವ್ಯವಸ್ಥೆಗೆ ನಾವು ಆಶೀರ್ವಾದ ಮಾಡಬೇಕು. ತಮ್ಮ ಮೂಲಕ ಮಾಡ್ತೇವೆ. ಭಾರತೀಯ ಜನತಾ ಪಕ್ಷ ಮಾಡಿರುವಂತಹ ಕೆಲಸಗಳನ್ನ ನಾವು ಗಮನಿಸಬೇಕು. ತಮ್ಮ ಮೂಲಕ ಯಾರು ಮತದಾರರ ಬಗ್ಗೆ ಯೋಚನೆ ಮಾಡ್ತಾರೆ, ಅಂತ ಒಂದು ಅವಕಾಶವನ್ನು ಬಳಸಿಕೊಳ್ಳುವಂತ ಜನ ತಮ್ಮ ಬೇಡಿಕೆ ಬಗ್ಗೆ ಸರ್ಕಾರದ ಗೌರವ ಸಲ್ಲಿಸುವುದು ಕೂಡಿ ಮತ್ತು ಸಂಪ್ರದಾಯ ಯಾರಾದರೂ ಹೇಳಿದ್ರೆ ಸರಿ. ನಮ್ಮ ಮುಖ್ಯವಾಗಿರುವಂತಹದ್ದು ಸೀಮೆಎಣ್ಣೆ ಬಗ್ಗೆ ಬೇಡಿಕೆ ಬಂದಿಲ್ಲ ಸಿಕ್ಕಂತದ್ದು. ಮಾರ್ಚ್ 27 ತಾರೀಕು 1200 KL ಸೀಮೆಎಣ್ಣೆ ಬಂದಿದೆ. ಬರೀ ಏಪ್ರಿಲ್ ವಿತರಣೆ ಮಾಡಿ. ಏಪ್ರಿಲಿಗೆ 1488 KL ಸೀಮೆಎಣ್ಣೆ ಕೇಂದ್ರ ಸರ್ಕಾರದಿಂದ ಬಂದಿದೆ, ಅದರಿಗೆ ವಿತರಣೆ ಮಾಡ್ತೇವೆ. ಹಾಗಾಗಿ ಸೀಮೆಎಣ್ಣೆ ಬೇಡಿಕೆ ಮತ್ತು ಕೊರತೆ ಆ ಸಮಸ್ಯೆಗೆ ಪರಿಹಾರವಾಗಿದೆ. ಬಹಳ ಮುಖ್ಯವಾಗಿರುವುದು ಉಡುಪಿ ಜಿಲ್ಲೆಯಲ್ಲಿ ಮಲ್ಪೆ ಮತ್ತು ಗುಮ್ಮಳ್ಳಿ ಬಂದರುಗಳಿಂದ ಬಿಟ್ಟರೆ ಇತರ ಕಡೆಗಳಲ್ಲಿ ನಮಗೆ ಮೀನುಗಾರಿಕೆ ಯಾತ್ರಿಕ ದೃಷ್ಟಿ ಕಷ್ಟ ಅನ್ನುವಂತ ಮಾತು ಹೇಳ್ತಾ ಇದ್ದೆ. ಅದಕ್ಕೆ ಪೂರಕವಾಗಿ ನಾನೇ ಮಂತ್ರಿ ಆಗಿರುವಾಗ ರಾಜಮಂಡ್ರಿ ನಾನು ಹೋಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ಜೊತೆ ಮಾತಾಡಿ ಸುಮಾರು 16 ದಶಕಗಳ ಬೇಡಿಕೆ ಹೆಜಮಾಡಿಯಲ್ಲಿ ಬಂದರಾಗಬೇಕು, 181 ಕೋಟಿ ರೂಪಾಯಿ ಮಂಜೂರು ಮಾಡಿಸ್ಕೊಂಡು ಬಂದು ಹೆಜಮಾಡಿ ಬಂದರಿಗೆ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕರೆದಂದು ಶಿಲಾನ್ಯಾಸ ಮಾಡಿ ಇವತ್ತು ಹೆಜಮಾಡಿ ಬಹುದೊಡ್ಡ ಬಂದರು ಇವತ್ತು ಉಡುಪಿ ಜಿಲ್ಲೆಗೆ ಬದುಕಿನ ಕೊಡುಗೆ ಆಗ್ತದೆ. ಕಾಮಗಾರಿಗಳು ಮುಂದಿನ ಹಂತಕ್ಕೆ ಬಂದು ಹಾಗಾಗಿ ಬಹಳ ಕಾಲದ ಮೀನುಗಾರರ ಬೇಡಿಕೆ ಇರುವಂತಹದ್ದು ಯಾತ್ರಿಗಳು ಮತ್ತೆ ತೊಂದರೆ ಆಗ್ತದೆ ಅಂತ ಹೇಳ್ತಿದ್ದವರಿಗೆ ಹೊರೆಯವಾಗಿ ಮತ್ತೊಂದು ಇನ್ನೊಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೀನುಗಾರರ ಸಾಲವನ್ನು ಮನ್ನಾ ಮಾಡಿದಂತ ಉದಾಹರಣೆಗಳು ಕಡಿಮೆ. ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ನಾನೇ ಮೀನುಗಾರಿಕೆ ಮಂತ್ರಿ ಆಗಿದ್ದಾಗ 23,000 ಜನ ಮೀನುಗಾರಿಕೆ ಮಹಿಳೆಯರಿಗೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕಲ್ಲಿ 5,000 ಕಟ್ಟರು 23,000 ಜನ ಮೀನುಗಾರಿಕೆ ಮಹಿಳೆಯರಿಗೆ 62 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಆ ಮೀನುಗಾರರ ಸಾಲ ಮನ್ನಾ ಮಾಡಿದ್ದು ಮಾತ್ರ ಅಲ್ಲ ಅವ್ರ ಖಾತೆಗೆ ಜಮಾ ಮಾಡಿದೆ. ಇದೊಂದು ಎರಡನೇ ವಿಚಾರ. ಸೀಮೆಎಣ್ಣೆ ಸಮಸ್ಯೆಗಳನ್ನು ರಾಘವೇಂದ್ರ MP ಆಗಿದ್ದು ಸುಕುಮಾರ್ ಶೆಟ್ಟರ್ MLA ಆಗಿದ್ದು ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮನಸ್ಸು ಮನವರಿಸಿ ಅವರು ತಂದಿರುವಂಥ ಮರವಂತೆಯೂ ಸೇರಿದಂತೆ ಅನೇಕ ಜಟ್ಟಿಗಳು ಮತ್ತು ಹೊರಬಂದರು ಇವುಗಳಲ್ಲಿ ಮತ್ತೆ ಬ್ರೇಕ್ವಾಟರ್ ಇವುಗಳಿಗೆ ಅಲ್ಲಿಯ ಮೊದಲು ಮಾಡಿರುವಂತಹ ಎಸ್ಟಿಮೇಟ್ ಅಲ್ಲಿ ಲೋಪ ಆಗಿದೆ ಅಂತ ಹೇಳಿ ಮೀನುಗಾರರು ಹೇಳಿದೆ. ವಿಸ್ತೃತವಾದಂತಹ ಯೋಜನಾ ವರದಿಯನ್ನು ತಯಾರಿಸಿದ್ದಕ್ಕೆ ಸ್ವಲ್ಪ ಕಾಲ ತಗೊಂಡ ಕಾರಣಕ್ಕೋಸ್ಕರ ಇಲ್ಲಿ ಕಾಮಗಾರಿ ವಿಳಂಬಾಗಿದೆ. ಅದನ್ನು ಮರವತ್ತೆ ಮೀನುಗಾರರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕಾಮಗಾರಿ ವಿಳಂಬ ಆಗಿದೆ, ನಮಗೆ ನಾವು ಮತದಾನ ಬಹಿಷ್ಕಾರ ಮಾಡ್ತೇವೆ ಅನ್ನುವಂಥ ಸುದ್ದಿ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ನಾನು ವಿನಂತಿ ಮಾಡಿ ಸಮಸ್ಯೆ ಪರಿಹಾರ ಮಾಡಿ ಕೇಳಿದೆ. ರಾಘವೇಂದ್ರ ಅವರು ಮತ್ತು ನಾನು ಹೆಚ್ಚಾಗಿ ಹೋಗಿ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತೇವೆ. ಅದಾಗಿ ಕೂಡ ಮಾನ್ಯ ಮೀನುಗಾರರಿಗೆ ನಮ್ಮ ಮೇಲೆ ಪಾರ್ಟಿ ಮೇಲೆ ಸರ್ಕಾರದ ಮೇಲೆ ನಮ್ಮ MP ರಾಘವೇಂದ್ರ ಮೇಲೆ ಅಂದರೆ ಕಾಮಗಾರಿ ತಂದವರು MP ಮತ್ತು ಮುಖ್ಯಮಂತ್ರಿಗಳು ಶಾಸಕರು ಅವರ ಮೇಲೆ ಅಭಿಮಾನ ಇದೆ. ಈ ಸಮಸ್ಯೆ ಪರಿಹಾರ ಮಾಡಿ ಜಟ್ಟಿ ಬಂದಾಗ ಅವತ್ತಿನ ಮೀನುಗಾರಿಕೆ ಮಂತ್ರಿಗಳಾಗಿ ಸಾಮಾನ್ಯ ಅಂಗಾರವರು ಬಂದು ಪರಿಶೀಲನೆ ಮಾಡಿ ತನಿಖೆಗಾಗಿ ಹೊಸ ಜಟ್ಟಿ ನಿರ್ಮಾಣಕ್ಕೆ ಕಡೆಯಲ್ಲಿ ಪುಸ್ತಕ ಹೊಸ ಜಟ್ಟಿ ನಿರ್ಮಾಣ ಆಗಲಿಕ್ಕೆ ಸ್ವಲ್ಪ ತಡೆ ಹಿಡಿಯುತ್ತೆ ಸರಿಪಡಿಸ್ಬೇಕು. ಇಲ್ಲ, ಭಾರತೀಯ ಜನತಾ ಪಕ್ಷದಲ್ಲಿ ಇರುವಂಥ ವ್ಯವಸ್ಥೆಗಳು ಇಡೀ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಮಾತ್ರ ಅಲ್ಲ ರಾಜಕಾರಣಕ್ಕೆ ಮಾದರಿ. ರಘುಪತಿ ಭಟ್ರಿಗೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಈ ಸಾರಿ ಅವಕಾಶ ಇರಲಿಲ್ಲ. ರಘುಪತಿ ಭಟ್ರು ನಮ್ಮ ನೂತನ ಅಭ್ಯರ್ಥಿ ಆಗಿರುವಂಥ ಯಶಪಾಲ್ ಸುವರ್ಣರ ಮುಂದಾಳತ್ವವನ್ನು ವಹಿಸಿಕೊಂಡು ಅವನು ಗೆಲ್ಲಿಸಿಕೊಡ್ತೇವೆ ಅನ್ನುವಂಥ ಮಾತು ಹೇಳಿದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ರಾಂತಿಕಾರಿ ಯೋಚನೆಗೆ ನಮ್ಮ ಮಾಜಿ ಶಾಸಕರಾದ ರಘುಪತಿ ಭಟ್ರು ನಮ್ಮ ಕಾರ್ಯಕರ್ತರು ಇಟ್ಟಿರುವಂಥ ಹೆಜ್ಜೆ ಅಂತೇಳಿ ಪ್ರಶಂಸೆಗೆ ಪಾತ್ರವಾಗಿತ್ತು. ದುರ್ಮೆ ಸುರೇಶ್ ಶೆಟ್ಟರಿಗೆ ಕಾಪುವಲ್ಲಿ ಕೊಟ್ಟಾಗ 3 ಅವಧಿಗಳ ಕಾಲ ಶಾಸಕರಾಗಿರುವಂಥ ಲಾಲಾಜಿ ಅವರು
ಚುನಾವಣೆ ನೇತೃತ್ವವನ್ನು ವಹಿಸಿಕೊಂಡು ಇವತ್ತು ಪ್ರತಿ ದಿವಸ ಒಟ್ಟಾಗಿ ತಿರುಗ್ತಾ ಇರೋದನ್ನು ತಾವು ನೋಡಿದ್ದೀರಿ. ಕುಂದಾಪುರದಲ್ಲಿ ಕಿರಣ್ ಕೊಡಗೇರಿ ಅವಕಾಶ ಕೊಟ್ಟಾಗ ಇವತ್ತು ಹಾಲಾಡಿಯವರದ್ದೇ ಪೂರ್ತಿ ಜವಾಬ್ದಾರಿ, ಪೂರ್ತಿ ಜವಾಬ್ದಾರಿ. ಎಲ್ಲ ಸಭೆ ಸಮಾರಂಭಗಳನ್ನು ಅವರೇ ಮೇಂಟೈನ್ ಮಾಡ್ತಾರೆ, ಅವ್ರದ್ದೇ ಜವಾಬ್ದಾರಿ. ಹಾಲಾಡಿ ಶ್ರೀನಿವಾಸ ಶೆಟ್ಟರು, ರಘುವತಿ ಭಟ್ರು, ಲಾಲಾಜಿ ಮೆಂಡನ್ ಮಾದರಿಯಲ್ಲೇ ನಮ್ಮ ಸುಕುಮಾರ್ ಶೆಟ್ಟರು ಅದೇ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ನಾವು ಹೊಂದಿದ್ದೇವೆ. ಅಲ್ಲ, ಬಾಬು ಹೆಗಡೆ ಅವರು ನನಗೆ ಅತೃಪ್ತಿ ಆಗಿದೆ ಅನ್ನುವ ಕಾರಣಗಳನ್ನು ಮುಂದಿಟ್ಟು ಪಕ್ಷ ಬಿಟ್ಟಿದ್ದಾರೆ. ಅಲ್ಲ, ಬಾಬು ಹೆಗಡೆ ಅವರು ಮಾತ್ರ ಅಲ್ಲ, ಎಲ್ಲರೂ ಬಯಲು ಬಿಜೆಪಿ ಸರಿ ಇದೆ. ನೀವು ಹೇಳಿದ್ದು ನೀವು ಹೇಳುವಾಗ ಕೆಲವು ಬಿಟ್ರಿ, ಈಗ ಆಪ್ತರ ಪಟ್ಟಿನ ಮಾತ್ರ ಹೇಳಿ, ಆಪ್ತರ ಅಲ್ಲದೆ ಇದ್ದವ್ರ ಪಟ್ಟಿ ಹೇಳಿ ನೋಡುವ. ಎಲ್ಲರದ್ದು ಎಲ್ಲರೂ ನನಗೆ ಅತ್ಯಂತ ಆತ್ಮೀಯರು, ಅದರಲ್ಲಿ ಬಾಬು ಹೆಗಡೆ ಅವರು ಹೌದು. ಬಾಬು ಹೆಗಡೆ ಅವರು ತಮ್ಮ ತಮಗೆ ಅವಕಾಶಗಳನ್ನು ನಿರಾಕರಿಸಲಾಯಿತು ಅನ್ನುವ ಕಾರಣಕ್ಕೂ ಅಥವಾ ಯಾವುದೋ ನೋವಿನಿಂದ ಪಾರ್ಟಿಯನ್ನು ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಯಾವ ಪ್ರತಿಕ್ರಿಯೆ ಮಾಡಲಿಕ್ಕಿಲ್ಲ, ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಪಾರ್ಟಿ ಬಿಟ್ಟಿದ್ದೇನೆ ಅಂತೇಳಿ ಯಾವುದೇ ಪ್ರತಿಕ್ರಿಯೆಗಳಿಲ್ಲ. ಹೋದಲ್ಲಿ ಅವರಿಗೆ ಸಮಾಧಾನಕರ ವಾತಾವರಣ ನಿರ್ಮಾಣ ಆಗಲಿ ಅನ್ನೋದು ಹಾರೈಕೆ. ಕುಮಾರ ಹೇಳೋದನ್ನು ನಾವು ಅಲ್ಲೇ ಹೇಳಿಲ್ಲ, ಅವರು ಹೇಳಿಕೊಳ್ಳಿ ಅಂತ ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಹೇಳಿ ಅಂತ ಹೇಳಿದ್ದಾರೆ, ಮತ್ತು ಕ್ಯಾಬಿನೆಟ್ ಟೈಮಲ್ಲಿ ಅವರು ಪ್ರಥಮ ಬಾರಿ ಕೆಲಸವನ್ನು ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಹಾಗಾಗಿ ಅವರು ಹಿಂದೂ ಅಲ್ಲ ಅಂತೇಳಿ ಯಾರು ಕೂಡ ಹೇಳಿದ್ರು. ಹಿಂದುತ್ವದ ಬಗ್ಗೆ ಅವರಿಗಿರುವಂತಹ ಪ್ರೀತಿ ಅಭಿಮಾನಿಗಳೆಲ್ಲ ಪ್ರಕಟ ಆಗಬೇಕಾದ್ರೆ ಅವರು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಸ್ವಾಗತಿಸಿದರು. ಯಾಕಂದ್ರೆ ಹಿಂದೂಗಳ ಆರಾಧ್ಯ ದೇವಾಗಿರುವಂತಹ ಗೋಹತ್ಯೆ ಮಾಡ್ತಕ್ಕಂಥದ್ದು, ಗೋಗಳು ಹತ್ಯೆ ಮಾಡ್ತಕ್ಕಂಥದ್ದನ್ನ ನಾವು ಇವತ್ತು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ತಂದಿದ್ದೇವೆ. ಹಿಂದೂಗಳು ಪೂಜಿಸುವಂತಹ ಗೋಗಳ ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ಬದ್ಧವಿದೆ. ಹಾಗಾಗಿ ಗೋಹತ್ಯೆ ನಿಷೇಧವನ್ನು ನಾವು ಸ್ವಾಗತಿಸ್ತೇವೆ ಅಂತೇಳಿ ಇಲ್ಲಿಯಾದರೂ ಸಿದ್ದರಾಮಯ್ಯ ಅವರು ಹೇಳಿದರೆ, ಮತ್ತು ಹಿಂದೂಗಳನ್ನು ಸೇರಿದಂತೆ ಎಲ್ಲ ಧರ್ಮಕ್ಕೂ ಕೂಡ ವಂಚನೆ ಮತಾಂತರ ಆಗಬಾರದು ಅಂತೇಳಿ ನಾವು ಮತಾಂತರ ನಿಷೇಧವನ್ನು ಕಾಯ್ದಿದ್ದೇವೆ. ಆ ಮತಾಂತರ ನಿಷೇಧವನ್ನ ಮತ್ತು ಗೋಹತ್ಯೆ ನಿಷೇಧವನ್ನ ಸಿದ್ದರಾಮಯ್ಯನವರು ಸ್ವಾಗತ ಮಾಡಿದರೆ, ಡಿ ಕೆ ಶಿ ಅವರು ಸ್ವಾಗತ ಮಾಡಿದರೆ, ಅವರ ಹಿಂದುತ್ವದ ಪ್ರತಿಪಾದನೆ ಮಾತಿಗೆ ಒಂದಷ್ಟು ಅರ್ಥ ಮತ್ತು ಗಂಭೀರತೆ ಬರಬಹುದು ಅಂತ ನನಗನ್ಸುತ್ತೆ.